ಸ್ನೇಹಿತರು ನನಗೆ ಇಲ್ಲಿ ನಾಲ್ಕು ಬರ್ತಾರೆ. ಈ ಶಾಲೆ ದತ್ತು ತೆಗೆದುಕೊಳ್ಳೋದು ಅಂತ ಹೇಳಿದ್ರೆ ಏನೋ ಒಂದಷ್ಟು ಹಣ ಖರ್ಚು ಮಾಡಿ ಕಟ್ಟಡ ಕಟ್ಕೊಡೋದು ಅಂತ ನನ್ನ ಉದ್ದೇಶ ಅಲ್ಲ. ಅಲ್ಲಿ ಒಂದು ಅಮೂಲಾಗ್ರವಾಗಿ ಆಲ್ರೌಂಡ್ ಡೆವಲಪ್ಮೆಂಟ್ ಆಫ್ ದ ಸ್ಕೂಲ್, ಆ ಮಕ್ಕಳ ಅಮೂಲಾಗ್ರವಾದಂಥ ಉನ್ನತಿಗೆ ಏನು ಶ್ರಮಿಸಬೇಕು ಅನ್ನೋ ಉದ್ದೇಶ ಇದೆ. ಆ ಕಾನ್ಸೆಪ್ಟ್ ಅನ್ನು ಇಟ್ಕೊಂಡು ನಾನು ಈ ಶಾಲೆಯನ್ನು ದತ್ತು ತೆಗೆದುಕೊಳ್ಳೋ ಒಂದು ವಿಚಾರವನ್ನು ಮಾಡಿದ್ದೇನೆ. ಹಾಗೆಯೇ ಮಾಧುಸ್ವಾಮಿಯಲ್ಲಿ ಒಂದು ವಿನಂತಿ, ಬರೋ ಶುಕ್ರವಾರ ದಿವಸ ಮತ್ತೆ ತಾವು ಇನ್ನೊಂದು ಸಾರಿ ಇಲ್ಲಿಗೆ ಬರಬೇಕಾಗುತ್ತೆ. ಇಲ್ಲಿಗೆ ಒಂದು 50 ಲಕ್ಷ ರೂಪಾಯಿ ಅನುದಾನದಲ್ಲಿ ಕಟ್ಟಡದ ಕಾಮಗಾರಿ, ಶಂಕುಸ್ಥಾಪನೆ ಕಾಮಗಾರಿ. ಹಾಗೆ ನಮ್ಮ ದೊರೆಸ್ವಾಮಿಯವರು ನಮ್ಮ ಸರ್ಕಾರಕ್ಕೆ ಏನು ಅಡ್ವೈಸರಿ ಇದ್ದಾರೆ, ಅವರು ಕೂಡ ಅವತ್ತು ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದು ಬರ್ತಾರೆ. ನಾರಾಯಣ ಸ್ವಾಮಿ ಅವರು ಕೂಡ ಅವತ್ತು ಹೋಗಿರ್ತಾರೆ ಸರ್, ತಾವು ದಯಮಾಡಿ ಆಗಮಿಸಬೇಕು. ಅವತ್ತು ಇದೊಂದು ಶಾಲೆಯನ್ನ ನನ್ನ ಒಂದು ಕನಸಿನ ಶಾಲೆಯನ್ನಾಗಿ ಕಟ್ಟಿ ಒಂದು 2 ಕೋಟಿ ರೂಪಾಯಿ ಅಂದಾಜು ವೆಚ್ಚದಲ್ಲಿ ಇದು ಒಂದು ಎಲ್ಲ ಸೌಲಭ್ಯಗಳನ್ನ ಮಾಡಿಕೊಟ್ಟು, ಜೊತೆಗೆ ಅಕಾಡೆಮಿಕಲ್ಲಿ ನನ್ನ ಅನುಭವ ಏನಿದೆ, ಮಾಧುಸ್ವಾಮಿಯವರೇನು ಕಡಿಮೆ ಅಲ್ಲ, ಅವರು ಒಂದು ಶಾಲೆ ಇದೆ ಚಿಕ್ಕನಾಯಕನಹಳ್ಳಿನಲ್ಲಿ, ಆ ಶಾಲೆಯಲ್ಲಿ ಅವ್ರು ಕೂತು ಹೋಮ್ವರ್ಕ್ ಕರೆಕ್ಷನ್ ಮಾಡ್ತಾರೆ ಅನ್ನೋದು ಕೂಡ ನಾನು ಕೇಳಿದ್ದೇನೆ. ಅವರು ಅವರು ಮಕ್ಕಳ ನೋಟ್ ಬುಕ್ಕನ್ನ ಒಂದು ಅವರು MLA ಅಲ್ಲದೆ ಇದ್ದಾಗ, ಆ ಸಂದರ್ಭದಲ್ಲಿ ಅವರು ಫ್ರೀ ಇದ್ದಾಗ ಆ ಸಮಯವನ್ನ ಕೂತ್ಕೊಂಡು ಮಕ್ಕಳ ನೋಟ್ ಬುಕ್ಕನ್ನ ಕರೆಕ್ಷನ್ ಮಾಡೋದು ಕೂಡ ಮಾಡಿದ್ರೆ, ಹಾಗಾಗಿ ಎಲ್ಲರೂ ಶಿಕ್ಷಣ ಆಸಕ್ತರೆ ನಾವೆಲ್ಲ, ಹಾಗಾಗಿ ನಾವೆಲ್ಲ ಸೇರ್ಕೊಂಡು ಖಂಡಿತವಾಗ್ಲೂ ಕೂಡ ರಾಜ್ಯದ ಮಗು ತಂದೆ ತಾಯಿ ಜೊತೆ ಕೌನ್ಸಿಲ್ ಮಾಡ್ತಿದ್ದೇನೆ. ಈಗೆಲ್ಲ ಒಂದು ಕಡೆ ನಾವೆಲ್ಲ ಶಿಕ್ಷಣ ಆಸಕ್ತರಾಗಿರೋದ್ರಿಂದ ಖಂಡಿತ ನಮ್ಮ ನಾರಾಯಣ ಸ್ವಾಮಿ ಅವರು ಮಾತನಾಡ್ತಾ ಏನು ಹೇಳಿದ್ರು, ವಿಶ್ವೇಶ್ವರಯ್ಯನ ಕಾಲದಲ್ಲಿ ಬೀದಿ ದೀಪದ ಬೆಳಕಲ್ಲಿ ಓದ್ತಿದ್ದು, ಗುಡಿಸಲಲ್ಲಿ ವಾಸ ಮಾಡ್ತಿದ್ದು ಇತ್ತು. ಈಗ ಯಾರು ಗುಡಿಸಲಲ್ಲಿ ವಾಸ ಮಾಡ್ತಾ ಇಲ್ಲ, ಎಲ್ಲ RCC ಬಿಲ್ಡಿಂಗ್ ಅಲ್ಲೇ ವಾಸ ಮಾಡ್ತಿದ್ದಾರೆ. ಹಾಗಾಗಿ ಖಂಡಿತವಾಗ್ಲೂ ಕೂಡ ನಮ್ಮ ಶಾಲೆಗಳಿಗೆ ಇನ್ಫ್ರಾಸ್ಟ್ರಕ್ಚರ್, ಮೂಲಭೂತ ಸೌಲಭ್ಯಗಳು, ಅದರ ಜೊತೆಗೆ ಈ ಶೈಕ್ಷಣಿಕವಾಗಿ ಏನು ಬೋಧನಾ ಕೌಶಲ್ಯ ಅಥವಾ ಬೋಧನಾ ಕೊಡ್ತಕ್ಕಂಥ ಶಿಕ್ಷಕರಲ್ಲೂ ಕೂಡ ಒಂದಷ್ಟು ಬದಲಾವಣೆಗಳು ಆಗಬೇಕಾಗುತ್ತೆ. ಈ ಎಲ್ಲ ಬದಲಾವಣೆಗಳನ್ನು ತರೋದಕ್ಕೆ ನಾವೆಲ್ಲ ಒಂದು ಒಮ್ಮತದಿಂದ ಒಂದು ಒಳ್ಳೆ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಕೆಲಸ ಮಾಡ್ತೇವೆ. ಹೆಚ್ಚು ಮಾತಾಡೋದಿಲ್ಲ, ಮುಂದಿನ ಶುಕ್ರವಾರ ದಿವಸ ನಾನು ಮಾತನಾಡಲಿದ್ದೇನೆ. ಅವತ್ತು ನಮ್ಮ ತಾಲೂಕಿನ ಎಲ್ಲ ಶಿಕ್ಷಕರನ್ನು ಕೂಡ ನಮ್ಮ DDPIಗಳಿಗೆ ಕರಿಬೇಕಾಗುತ್ತೆ. ಯಾರು ಫ್ರೀ ಇದ್ದಾರೆ, ಮಕ್ಕಳ ತೊಂದರೆ ಆಗದಿರೋ ರೀತಿ ಶುಕ್ರವಾರ ದಿವಸ ಬೆಳಿಗ್ಗೆ ಅವ್ರನ್ನ ಉದ್ದೇಶಿಸಿ ಮಾತಾಡಬೇಕಾದ್ರೆ ಮಾತಾಡೋಣ. ಈಗ ಸಾಕಷ್ಟು ಸಮಯ ಆಗಿದೆ, ಹಾಗಾಗಿ ನನ್ನ ಮಾತನ್ನು ಮೊಟಕುಗೊಳಿಸ್ತಾ ಈ ಶಾಲೆ ಬಗ್ಗೆ ನಮಗೊಂದು ಒಳ್ಳೆ ರೀತಿಯ ಬಾಂಡೇಜ್ ಇದೆ, ಅದನ್ನು ಮುಂದಿನ ದಿನಗಳಲ್ಲಿ ಮಾಡಿ ತೋರಿಸ್ಬೇಕಾಗತ್ತೆ. ಹೇಳೋದು ಬೇಡ ಅಂತ ಹೇಳ್ತಾ ಮತ್ತೊಮ್ಮೆ ಈ ಸಭೆಯಲ್ಲಿರ್ತಕ್ಕಂಥ ಎಲ್ಲರಿಗೂ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.